ಬಿಡೆನ ತ್ರಿಯಣ ಪಾಂಡವರ ಅಡಗೆ ಬೆನ್ನಡಗಿದ್ದೆ ಪರೀಕ್ಷಿಸಿ ನಾನು ಹರಗಳಿಗೆಯಲ್ಲಿ ಸಾಗಿದ್ದೆ ನಾನು ಹರಗಳಿಗೆಯಲ್ಲಿ ಸಾಗಿದ್ದೆ ನಾನು ಪಾಂಡವರಿವರ ತಾಣಕ್ಕೆ ಬಡ ಬಡ ಬಿಡೆನ ಜಡ ಪಾಂಡವರ ಪರೀಕ್ಷಿಸಿ ನಾನು ಮುದದಲ್ಲಿ ಮೆರೆಯುವೆ ದೋರ್ತರ ಕೆಳಕಿ ಹೊರವೆನು ಸಹಿಸದ ಹಿಂಸೆಯ ನಾನು ಹೊರವೆನು ಸಹಿಸದ ಹಿಂಸೆಯ ನಾನು ಮೆರೆಯುವೆ ದೋಸ್ತರ ಕೆಳಕಿ ಪಡ ಪಡ ಬಿಡನ ಜಡ ಪಾಂಡವನು ಅಣಗಿದ ಬಡುಕಿನ ಪರಿಶೀಲಿಸಿ ನಾನು ಮುನಿಗಳಿಗೆ ಪಾಂಡುಪುತ್ರರ ಪ್ರಣಾಮಗಳು. ತಮ್ಮ ಬರವಿಕೆಯಿಂದ ನಮ್ಮ ಈ ಕುಟೀರವು ಪರಮ ಪಾವನವಾಯಿತು. ಪಾಂಡುಪುತ್ರರೇ, ನಿಮಗೆಲ್ಲರಿಗೂ ಶುಭವಾಗಲಿ. ಅದು ಹಾಗಿರಲಿ, ಮೊದಲು ಹಸಿದು ದಣಿವಾಗಿ ಬಂದಿರುವ ನಮ್ಮ ಶಿಷ್ಯ ವರ್ಗಕ್ಕೆ ಏನಾದರೂ ಆಹಾರವನ್ನು ಇದ್ದರೆ ಉಣಬಡಿಸಿ ಹಸಿವಿನ ದಾಹವನ್ನು ತೀರಿಸು. ಹಾಗೆ ಆಗಲಿ ಪೂಜ್ಯರೇ. ಉಪಚಾರಕ್ಕಿಂತಲೂ ಮೊದಲು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಬನ್ನಿ. ಅತಿಥಿ ದೇವಗಿಂತ ಸೇವೆಗಿಂತಲೂ ಬೇರೆ ಭಾಗ್ಯ ಉಂಟು. ಅದೆಷ್ಟರ ಕೆಲಸ, ಈಗಲೇ ನದಿಗೆ ತೆರಳಿ ಎಲ್ಲ ಮುಗಿಸಿ ಬಂದು ಬಿಡುತ್ತೇವೆ. ತಡವಾದರೆ ಬ್ರಹ್ಮ ಹತ್ಯೆ ದೋಷವು ಬರುತ್ತದೆ. ಬೇಗನೆ ಸಿದ್ಧಪಡಿಸಿ ಬರುತ್ತೇವೆ. ಅಂಡ ಎಂದು ಬಾರದ ಅವರ ಬರುವಿಕೆ ಏನು? ಅವರ ಈ ಬೆದರಿಕೆಯ ಮಾತುಗಳೇನು? ಸಹೋದರರೇ, ಅವರ ಬರುವಿಕೆಯಲ್ಲಿ ಏನೋ ರಹಸ್ಯ ಇರಲೇಬೇಕು. ಮುನಿಗಳು ಮುಂಗೋಪಿಗಳು ಈಗ ಏನು ಮಾಡುವುದು? ಸಹೋದರರೇ, ದಿಕ್ಕೇ ತೋರದಂತಾಗಿದೆಯಲ್ಲ. ಅಗ್ರಜ, ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನಿರುವಾಗ ಭಯಪಡಲೇಕೆ ಅಣ್ಣ? ಅಣ್ಣ, ಭಯಪಡುವ ಅಗತ್ಯವಿಲ್ಲ. ಇನ್ನು ದೇವಿಯ ಊಟವಾಗಿಲ್ಲ, ಅಕ್ಷಯ ಬಂದು ನಂದಿಲ್ಲ. ದೇವಿ ದೇವಿ ದ್ರೌಪದ, ಹೌದು ಕೂಗಿದರು, ನಿನ್ನ ಊಟವಾಯ್ತು. ಈಗಾಗಲೇ ಮುಗಿಯಿತು ಸ್ವಾಮಿ, ನಾನು ಈಗಲೇ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟು ಬಂದೆನಲ್ಲ. ಹಾಗಾದರೆ ವಚನ ಭ್ರಷ್ಟನಾದನಲ್ಲ, ಅಗ್ರ ರೂಢರಾದ ಮುನಿಗಳ ಶಾಪಕ್ಕೆ ಗುರಿಯಾದನಲ್ಲ. ಏಕೆ ಪ್ರಭು, ಏನಾಯಿತು? ಏನ ಹೇಳಲಿ ದೇವಿ, ಸಹಸ್ರ ಶಿಷ್ಯರನ್ನು ಮೂಡಿದ ದುರ್ವಾಸ ಮುನಿಗಳು ನಮ್ಮಲ್ಲಿ ಭೋಜನವನ್ನು ಬಳಸಿ ಬಂದಿರುವರು. ಸ್ನಾನ ಸಂಧ್ಯವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ನಾನು ಸಿದ್ಧಪಡಿಸುವನೆಂದು ಮಾತು ಕೊಟ್ಟಿರುವನು. ಮುಂದೆ ಏನು ಗತಿ ಪ್ರಭು? ಇಂತಹ ಕಷ್ಟಗಳನ್ನು ಪಡಬೇಕೆಂದು ವಿಧಿಯು ನಮ್ಮ ಮನೆಯಲ್ಲಿ ಬರೆದಿರುವಾಗ ಯಾರೇನು ಮಾಡುವರು ಸ್ವಾಮಿ? ಆದರೂ ಸ್ವಾಮಿ, ಇದು ಸತ್ಯದ ಪರೀಕ್ಷೆ. ಇಷ್ಟು ಮಾತ್ರಕ್ಕೆ ನೀವು ಭಯಪಡುವುದೇಕೆ? ನಾನು ಈಗಲೇ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸುವೆನು. ಕೃಷ್ಣ ಕೃಷ್ಣ ದೀನ ಸಂರಕ್ಷಣ
ನೀನು ತೊಳೆದಿಟ್ಟ ಅಕ್ಷಯ ಪಾತ್ರೆಯಲ್ಲಿ ಒಂದೇ ಒಂದು ಅಗಳು ಅನ್ನವಿದ್ದರೆ ಸಾಕು,
ನಾನು ಅದರಿಂದಲೇ ತೃಪ್ತನಾಗುವೆನು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಅಣ್ಣ ಪರಿಹಾಸ್ಯ ಮಾಡುತ್ತಿರುವೆಯ ಅಣ್ಣ, ಇರಲಿ ಇದೋ ತೆಗೆದುಕೊಂಡು ಬರುವ. ಅಣ್ಣ ಇದೋ ತೆಗೆದುಕೊಂಡು ಬಂದಿರುವೆನು. ಆಹಾ ನೋಡಿದೆಯಾ ತಂಗಿ, ಅಣ್ಣನ ಹಸಿವಿಗಾಗಿ ಅಗಳು ಅನ್ನವನ್ನಾದರೂ ಉಳಿಸಿರುವೆಯಲ್ಲ. ಆಹಾ ನನಗೀಗ ತೃಪ್ತಿ ಆಯ್ತು ತಂಗಿ. ಭಾವ ಭೀಮಸೇನ, ನೀನೀಗ ಹೋಗಿ ನದಿ ತೀರದಲ್ಲಿರುವ ಆ ಋಷಿಮುನಿಗಳನ್ನು ಭೋಜನಕ್ಕೆ ಕರೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ತಂಗಿ, ಅಣ್ಣ ಈ ನಿನ್ನ ವೇಷವೇನು, ಈ ನಿನ್ನ ಕೇಶವೇನು, ನಿನ್ನ ಶೃಂಗಾರ ಕನಕ ಪೀತಾಂಬರಗಳು ಅಲಂಕಾರಗಳೆಲ್ಲ ಏನಾದವು? ಅಣ್ಣ ಇದರ ವಿಚಾರವು ನಿನಗೆ ತಿಳಿಯದೇ ಪರಮಾತ್ಮ. ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆಯನ್ನು ಮಾಡಿದ ದೇವನಲ್ಲವೇ ನೀನು. ಅಣ್ಣ ಈ ನನ್ನ ಕೇಶವು ಗುರುಕುಲದ ಎಂಬ ಪಾಶ. ಅಷ್ಟೇ ಅಲ್ಲದೆ ಈ ನಿನ್ನ ತಂಗಿಯ ಸೊಬಗು ಶೃಂಗಾರಗಳೆಲ್ಲ ದುಷ್ಟ ಮೃಗಗಳಿಗೆ ಸಿಲುಕಿ ಎಲ್ಲವೋ ಪುಡಿ ಪುಡಿಯಾಗಿ ಹೋಯ್ತಣ್ಣ, ಪುಡಿ ಪುಡಿಯಾಗಿ ಹೋಯ್ತು. ತಂಗಿ ಕೆದರಿದ ಕೇಶದ ಮರಿಯೇನು, ಕೆದರಿದ ಕೇಶದ ಮರಿಯೇನು, ಉದದಿ ಹೇಳಿರ ಕಾರಣವೇ ನೀ, ಕೆದರಿದ ಕೇಶದ ಮರಿಯೇನು. ಪೂರಕರ ಪಾಂಡವರ ಸತಿಯ ಸಿರೆಯ ಸೆಳೆದ ವೀರ ಪಾಂಡವರ ಸತಿಯ ಸಿರೆಯ ಸೆಳೆದ ಗುರುಳಗೆ ಅಭಯವ ನೀಡಿದವರ ಕೇಳಿ ಬಯಸಿದನೇ ಆ ಕೂಳ. ದೇವನಗರ ತೋಟದ ಮಲ್ಲಿಗೆ ಮಗ್ಗದನ್ನು ಕಿತ್ತು ತುಳಿದನೆ ಆ ದೈತ್ಯ. ತಂಗಿ ಆ ಸಮಯದಲ್ಲಿ ನಾನು ದ್ವಾರಕೆಯಲ್ಲಿ ಇರಲಿಲ್ಲ, ಸಾಲ್ವರಾಜರೊಡನೆ ಸಮರಕ್ಕೆ ಹೋಗಿದ್ದೆ. ಕೃಷ್ಣ ಕೆಟ್ಟನು ಕಾಪಾಡು ಎಂದು ಕೂಗಿದ ಶಬ್ದವು ನನಗೆ ಅಲ್ಲಿಗೆ ಕೇಳಿಸುತ್ತಿತ್ತು. ತಂಗಿ ತಕ್ಷಣವೇ ನಿನ್ನ ಬಳಿಗೆ ಓಡೋಡಿ ಬಂದೆನು. ಸಹೋದರಿ ಸಿಡಿಲೊಡೆದು ಮೋಡ ಮಳೆಗರೆದಂತೆ, ಮೇಘ ಮಂಡಲವೇ ಗುಡುಗಿ ಮಳೆಗರೆದಂತೆ, ಮಲೆಗೆ ನಿದ್ರಿಸಿದ್ದ ಕುರುಭೈರವಿಯನ್ನು ಕೆರಳಿಸಿ ತಮ್ಮ ಸರ್ವನಾಶವನ್ನು ತಾವೇ ತಂದುಕೊಟ್ಟಿದ್ದಾರೆ ಆ ಅದಮ ಕೌರವರು. ತಂಗಿ ತಂಗಿ ಮೊದಲು ಧರ್ಮಜನ ಪ್ರತಿಜ್ಞೆಯನ್ನು ನೆರವೇರಿಸಲಿ, ಆಮೇಲೆ ಭೀಮಾರ್ಜುನರು ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸುವರು. ನೀನಿಲ್ಲಿ ಆಕ್ಷಯದ ಅವರನ್ನು ಉಪಯೋಗಿಸಿದಾಗ ಆ ನದಿ ತೀರದಲ್ಲಿ ಮುನಿಗಳ ಒಡಲು ಬಿರಿಯುವಂತಾಗಿ ಪಾಪ ಅವರ ಪಾಲು ಏಳತ್ತಿರೋದು, ಅದೋ ಅವರೇ ಬರುತ್ತಿದ್ದಾರೆ. ಉರುಗಸಯನ ಸೇರಿ ರಮಣ
ಸಮ್ಮೇಳನ ಶೃಂಗಾರ ಸೌಗಂಧಿಕ ಪುಷ್ಪಗಳ ತೋಟ ಎಷ್ಟು ಸುಂದರವಾಗಿ ಕಾಣುತ್ತಿದೆ ಅಲ್ಲವೇ ಬಾನು? ಹೌದು ಸ್ವಾಮಿ, ಅಲ್ಲಿ ನೋಡಿ ಆ ದೊಂಬಿಯ ಜಯಂಕಾರ, ಇಲ್ಲಿ ನೋಡಿ ಆ ನವಿತ ನಾಟ್ಯ. ಬಾನು ಸ್ವಾಮಿ, ಓ ನಲ್ಲೇ ಮನದೊಲಬೇ ಬಂದೆ ನಿನ್ನ ಮನದಾಸೆಯ ಬಯಸುತ. ಸ್ವಾಮಿ ಬಾನು, ಓನಲ್ಲೇ ಮನದೊಲಬೆ ಬಂದೆ ನಿನ್ನ ಮನದಾಸೆಯ ಬಯಸುತ. ಒಲವಿನ ಸರಳ ಸಮಯ ವಿದಾಟು ನಲಿಯುತ್ತ ಒಲಿಯುತ್ತ ಅಡುತ್ತದೆ ಪಾಡು. ಓನಲ್ಲೇ ಮನದೊಲಬೆ ಬಂದೆ ನಿನ್ನ ಮನದಾಸೆಯ ಬಯಸುತ. ಒಲವಿನ ಸರಳ ಸಮಯ ವಿದಾಟು ನಲಿಯುತ್ತ ಒಲಿಯುತ್ತ ಅಡುತ್ತದೆ ಪಾಡು. ಓನಲ್ಲೇ ಏ
ಬಾರು ಪ್ರಾಣಲಯ ಬಿದು ವಸಂತ ರಾಗವು ಪ್ರೇಮದ ವನನ ಹಚ್ಚಿಸುತ್ತಿದೆ ಪ್ರಾಣಲಯ ಬಿದು ವಸಂತ ರಾಗವು ಪ್ರೇಮದ ವನನ ಹಚ್ಚಿಸುತ್ತಿದೆ ನವರಸ ಚಿಮ್ಮಿಸಿ ಪ್ರೇಮವನೊಮ್ಮಿಸಿ ನವರಸ ಚಿಮ್ಮಿಸಿ ಪ್ರೇಮವನೊಮ್ಮಿಸಿ ಸಂತದ ಸಂಭ್ರಮದಿಂದಲಿದಲಿ ಓನಲ್ಲೇ ಮನಸೊಲವೇ ಬಂದೆ ನಿನ್ನ ಮನದಾಸೆಯ ಬಯಸುತ್ತ ಒಲವಿನ ಸರಸ ಸಮಯ ವಿದಾಟ ನಲಿಯುತ್ತ ಒಲಿಯುತ್ತ ಋತಿ ಪಾಡು ಓನಲ್ಲೇ ತಾಳ ಮೃದಂಗಕ್ಕೆ ಹೆಜ್ಜೆಯನಾಗುತ್ತಲೇ ನವ ನಟನೆಯ ಬೀರುತ ತಾಳ ಮೃದಂಗಕ್ಕೆ ಹೆಜ್ಜೆಯನಾಗುತ್ತಲೇ ನವ ನಟನೆಯ ಬೀರುತ ಪಾರೆನ್ನ ಸಿಂಗಾರಿ ಸೇರೆನ್ನ ಮನ ಮೋಹಿ ತಾಳ ಮೃದಂಗಕ್ಕೆ ಹೆಜ್ಜೆಯನಾಗುತ್ತಲೇ ನವ ನಟನೆಯ ಬೀರುತ ತಾಳ ಮೃದಂಗಕ್ಕೆ ಹೆಜ್ಜೆಯನಾಗುತ್ತಲೇ ನವರಸ ಚಿಮ್ಮಿಸಿ ಪ್ರೇಮವನೊಮ್ಮಿಸಿ ನವರ ಸಚಿನ್ನಿಸಿ ಪ್ರೇಮವನ್ನು ಸಂತದ ಸಂಭ್ರಮದಿಂದಲಿನಲ್ಲಿ ಊನಲ್ಲೇ ಮನದೊಲವೆ ಬಂದೆ ನಿನ್ನ ಮನದಾಸೆಯ ಬಯಸುತ್ತ ಒಲವಿದ ಸರಸ ಸಮಯ ವಿದಾಟ ನಲಿಯುತ್ತ ಒಲಿಯುತ್ತ ಸತಿ ಪಾಡು ಓನಲ್ಲೇ
ಇದು ಗಂಧರ್ವ ನೆಲೆ, ಮಾನವರಿಗೆ ಪ್ರವೇಶವಿಲ್ಲ, ಹೊರಟು ಹೋಗಿ ಇಲ್ಲಿಂದ. ಯಾರೋ ನೀನು ನನ್ನನ್ನೇ ಧಿಕ್ಕರಿಸಿ ಮಾತನಾಡುತ್ತಿರುವೋ ದಕ್ಷನಾರೋ? ದ್ರೋಹಿ ನಾನಾರೆಂದರಿದೆಯೋ, ದುರುಳನ ತಿಳಿಯದೆ ಪರಿ ಪರಿ ನುಡಿದೆಯ, ದ್ರೋಹಿ ನಾನಾರೆಂದರಿದೆಯೋ, ದುರ್ಮದಾಂದನೆ ದುರಂಕಾರದಿ ಬೆರೆದ ಯಾವನ ಮುರಿವ ಗರ್ವವ, ಧರ್ಮದಾಂದನೆ ದುರಂಕಾರದಿ ಕೆರೆಯದಾದಡೆ ಮುರುವ ಗರ್ವವ, ಸಿಕ್ಕನ ಮಂಡಿಸಿ ರುಂಗನ ಖಂಡಿಸಿ, ಸಿಕ್ಕಿಸಿ ಮಂಡಿಸಿ ರುಂಗನ ಖಂಡಿಸಿ, ದ್ರೋಹಿ ನಾನಾರೆಂದರಿದೆಯೋ, ಗುರುಳನ ತಿಳಿಯದೆ ಬರಿ ಬರಿ ನುಡಿದೆಯ, ದ್ರೋಹಿ ನಾನಾರೆಂದರಿದೆಯೋ, ನಾನಾರೆಂದರಿದೆಯೋ. ಗಂಧರ್ವ ಸೇರನಾದ ಚಿತ್ರ ಸೇರನನ್ನ ಯಾರೆಂದು ಕೇಳುತ್ತಿರುವ ಮತಿಹೀನ, ನೀನು ಯಾರು? ಚಂದ್ರಕುಲದ ರಥ ವಿಜಯಕ್ರಮ ಸಮರಾಂಗಣ ಸರ್ದಾರ ಚಲಧೋರ್ದಂಡ ಘನ ಘನದಂಡ ಪ್ರವೀಣ ಹಕ್ಷಣಿ ದಳದಕ್ಷ ಸಾಮ್ರಾಟ ಸುಯೋಧನ ಕೌರವೇಶ್ವರನನ್ನೇ ಯಾರು ಎಂದು ಧಿಕ್ಕರಿಸಿ ನಿಲ್ಲುವ ಸಕ್ಕು ಬಂದಿದ್ದೇನೋ ಗಂಧರ್ವ. ಓ ಸಕನಿಯ ಕಪಟ ಜೂತ್ಯದಿಂದ ಪಾಂಡವರನ್ನು ಕಾಡು ಪಾಲು ಮಾಡಿದ ಹೇಳಿ ಸುಯೋಧನ, ನೀನೇ ಏನು ಬ್ರಹ್ಮಾಂಡದ ನಿಗಳನ್ನು ಹಿಡಿದು ಬಂದ ಗಣದೋಧನ ಗಣದಂಡ ಪ್ರವೀಣ ಹಕ್ಕಣಿ ದಳದತ್ತ ಕೌರೇಶ್ವರನನ್ನು ಯಾರು ಎಂದು ಧಿಕ್ಕರಿಸಿ ನಿಲ್ಲುವ ಸಕ್ಕು ಬಂದಿದ್ದೇನೋ? ಹೇ ಗಂಧರ್ವ, ಸಿದ್ಧನಾಗುತ್ತ ಮರಕ್ಕೆ ನಿನ್ನದೇನು ತುಂಡರಿಸಿ ಚೆಂಡಾಡಿ ಬಿಡುವೆನು. ಬಾಡು ಹಂಡೋದ ಮೆರವಣಿಯನ್ನು ತಡಗಿಸದೆ ಹಿಮ್ಮೆಟ್ಟುವುದೇ, ಇವನನ್ನು ಕೊಂದು ಅದರ ನೌಕರಗಳಿವನು ವ್ಯಸನ ಪಡೆದಿರುವನು. ಮುಂದೆ ಬರಲೋ ಕಂದರ್ವ? ದುರಾಂಕಾರಿ ಮಹಾಗರ್ವಿ ಕಾಲ ಯಮನನ್ನು ಕದನಕ್ಕೆ ಕೈ ಬೀಸಿ ಕರೆಯುತ್ತಿರುವೆಯ ದ್ರೋಹಿ, ಇದು ಅನುಭವಿಸು. ನಿನ್ನನ್ನು ಎಡಮುಟ್ಟಿ ಕಟ್ಟಿ ಸೆಳೆದ ಇವನು ಈ ಗಂಧರ್ವರು ಎಷ್ಟಾದ್ರೂ ಹೇಳಿದ್ರು ನನ್ನ ಪತಿಯನ್ನು ಸೆಳೆದುಕೊಂಡು ಹೋಗೇ ಬಿಟ್ರಲ್ಲವ. ಅಯ್ಯೋ ನಾನೇನ್ ಮಾಡಿ, ಇಲ್ಲೇ ಪಕ್ಕದಲ್ಲಿ ಪಾಂಡವರಾದ ಭಾವಂದಿರಿರುವರು, ಅಲ್ಲಿಗೆ ಹೋಗಿ ನನ್ನ ವಿಚಾರವನ್ನು ತಿಳಿಸಿ ನನ್ನ ಸ್ವಾಮಿಯನ್ನು ಬಿಡಿಸಿಕೊಳ್ಳುವೆನು. ಕೊರೋದಾಯ
ಗಗನದಲ್ಲಿ ಸಂಚರಿಸುವ ಗಂಧರ್ವರಾಜನೇ
ಸುಯೋಧನನ ಬಿಡದಿರೆ ಕೃಷ್ಣಪುರಾರಿ ನೋಡಿದು ನನ್ನನ್ನು ಇಂದಿರಿಗೆ ಬರುವಂತೆ ಶಬ್ದವೇದಿ ಬಾಣ ಪ್ರಯೋಗ ಮಾಡಿದವರು ಎಲ್ಲವ ಗಂಧರ್ವ ನಿನ್ನ ಸೆರೆಯಲ್ಲಿರುವ ದುರ್ಯೋಧನನ್ನು ಬಿಟ್ಟು ಹೊರಡು ನೀವೇನು ಮೂಢರೋ ಅಥವಾ ಮರುಳರೋ ಈತನ ಸೆರೆಯನ್ನು ಕಂಡು ಸಂತೋಷ ಪಡುವುದನ್ನು ಬಿಟ್ಟು ಬಿಡಿಸಲು ಬಂದಿರುವುದು ಯಾವ ನ್ಯಾಯ ಕಷ್ಟವೋ ಅದೆಷ್ಟೇ ಇರಲಿ ಅಣ್ಣನ ಮಾತಿನಂತೆ ನಡೆಯುವುದು ನಮ್ಮ ಧರ್ಮ ಅವನನ್ನು ಬಿಟ್ಟು ಹೊರಡು ನಿಮ್ಮಂತ ಮೂಢರು ಈ ಲೋಕದಲ್ಲಿಲ್ಲ ಇದೋ ಬಿಟ್ಟಿರುವೆನು ಅನುಭವಿಸಿ ಆತನ ಬಂಧನವನ್ನು ಬಿಡಿಸು ಬಿಡಿಸುವೇನು ಪಾಪ ಭಾವನವರಿಗೆ ಇಂತಹ ಸ್ಥಿತಿ ಉಂಟಾಗಬಾರದಿತ್ತು ಆದರೆ ಏನು ಮಾಡುವುದು ಭಾವನವರನ್ನು ಉಪಚರಿಸೋಣವೆಂದರೆ ಇಲ್ಲಿ ಹರಿಯುವ ನದಿಯೇ ಪಲ್ಲಿ ಇಲ್ಲಿರುವ ಮರದ ಪೊದರಗಳೇ ನಮಗೆ ಅರಮನೆ ಇದೆಲ್ಲವೂ ನಿಮಗೆ ತಿಳಿದ ವಿಚಾರವೇ ಅಲ್ಲವೇ ಪಾಂಚಾಲಿ ಪಾಂಚಾಲಿ ಕೆಟ್ಟ ಮಾತನಾಡಬೇಡ ಅರಸರಿಗೆ ಅಪಮಾನವಾದಿತು ಹೇಳಿ ಚಂದ್ರಕೂತ ಅರಸರಿಗೆ ಎಂತಹ ವಿದ್ಯೆಯ ದುಂದುಮೆಯನ್ನು ಮಳಗಿಸಿದೆಯಾ ಪಾಂಡುಪುತ್ರರ ಮುಂದೆ ನಿನ್ನ ವೈಭವದ ಪೊಗರನ್ನು ತೋರಿಸಲು ನಿನ್ನ ಅಮ್ಮು ಅಡಿಗೆ ವೈತೇನು ಅಮ್ಮೀರಾ ಈಗಲೂ ಏ ನನ್ನ ಕೊನೆಯಿಂದ ಯದನ್ನು ಕುಟ್ಟಿ ಮಸಲದಲ್ಲಿ ಮಟ್ಟಿ ಮಾಡುತ್ತಿದ್ದೆ ಆದರೂ ಏನು ಮಾಡಲಿ ಅಣ್ಣನ ಅನುಮತಿ ಇಲ್ಲ ಹೋಗು ಆ ಕಾಲ ಬರುವವರೆಗೂ ನೀ ಜೀವದಿಂದಿರು ಆಗ ನೋಡುವೆ ಅಂತೆ ಈ ತಗಮಲ್ಲ ಭೀಮನ ರಣಪುತ್ರ ಯಾಪಲವ ಹಾ
ಶಾಂತಿ ಶಾಂತಿ. ಹಗಲು ರಾತ್ರಿ ಪೋರವಿಲ್ಲದೆ ಅರಣ್ಯದ ಮೂಗಗಳಂತೆ ಅಳೆದಾಡುತ್ತಿದ್ದರು. ಶಾಂತಿ ಅಣ್ಣ, ನಿನ್ನ ತಮ್ಮಂದಿರ ಬಾಳಿನ ಭವಿಷ್ಯವು ಕೊಲೆಗಳಿಕರ ಹೊಡೆತಕ್ಕೆ ಸಿಕ್ಕಿ ಪುಡಿ ಪುಡಿಯಾಗ್ತಿದ್ದರು. ಶಾಂತಿ ಸಮಾಧಾನ ಹಂತು ಎಷ್ಟೇ ಕಷ್ಟಗಳು ಬಂದರೂ ಅರಣ್ಯದ ಮೃಗಗಳಂತೆ ಕಾಡಿನಲ್ಲಿ ಅಳೆದಾಡುತ್ತಿದ್ದರು. ಈ ನಿಮ್ಮ ಶಾಂತಿಯ ಭೂತ ಮಾತ್ರ ಬಿಟ್ಟಿಲ್ಲ, ಆದೇನ ಶಾಂತಿಯೋ ಆದಂತಹ ಸಮಾಧಾನವೋ. ತಮ್ಮ ಸಿಂಹೋದನ, ನೀನು ತಿಳಿದವನಾದರೂ ನಿನಗೆ ಒಳ್ಳೆಯ ಒಂದು ಎರಡು ಮಾತುಗಳನ್ನು ಹೇಳುವನು ಕೇಳು. ಅನ್ಯರ ಹಿಂಸೆಯಿಂದಲೂ ಪರರ ನಿಂದನೆಯಿಂದಲೂ ಬರುವ ಕೀರ್ತಿಯಾದರೂ ಏನು? ನಿನ್ನ ದುರ್ನಡತೆಯನ್ನು ಬಿಟ್ಟು ರಾಜ್ಯಭಾರ ಮಾಡು, ಹೋಗು. ಸಹೋದರರೇ, ಈತನನ್ನು ಅರಣ್ಯ ಗಡಿ ದಾಟಿಸಿ ಬನ್ನಿರಿ, ಹೋಗಿ. ಓಹೋ, ಸಾರ್ವಭೌಮರ ಸವರಿಗೆ ಇದು ಬೇರೆ ಬಹುಮಾನ. ಬನ್ನಿ ಸಹೋದರರೇ, ಈ ಕುಲ ಹೇಳಿಯನ್ನು ಒಣಗಾಲ್ತಿ ಬರೋಣ. ನನಗೆ ಯಾರ ಸಹಾಯ ಬೇಡ ಬಾಬಾನು. ಸ್ನಾನ ಮಾಡಿ ಋಷಿಗಳ ದರ್ಶನವನ್ನು ಮಾಡಿಕೊಂಡು ಬರುವನು. ನೀನು ಆಶ್ರಮದಲ್ಲಿ ತರಲಿದ್ದರು. ಕರವೇಶವಾರೋಪಿನಿಂದ ಅಚ್ಚರಯ ಬೀರುತ್ತಿರುವ ಆ ಸವಾರೋಪಿನಿಂದ ಅಕ್ಷರಯ ಬೀರುತ್ತಿರುವ ಇವಳ ಜಾರೋ ತಾನೇ ಕರಳಿ ಜನ ತುದಿಗಲ್ಲದೆ ಕರಳಿ ಸನತುದಿಗಲ್ಲದೆ ಧರಳಿ ಸನತುದಿಗಲ್ಲದೆ ಇವರ ರೂಪುಂಟೆ ಕಿರಾತನ ಮುನಿತೆಗೆ ಮುದಗೆ ಬವಕೆ ಮಣಿ ಆರಿ ಬವಕೆ ಮಣಿ ಇವಳಾರಿ ಬವಕೆ ಮಣಿ ಆರಿ ಬವಕೆ ಮಣಿ ಇವಳಾರಿ ಬವಕೆ ಮಣಿ ಅಂದವನ್ನು ತೋರುವ ವಿಂದಗಳ ಪಾಡುವ ಅಂದವನ್ನು ತೋರುವ ವಿಂದಗಳ ಪಾಡುವ ಮಂದಮತಿಯಿಂದ ಬಹು ಚಂದವನ್ನು ತೋರುವ ಮಂದಮತಿಯಿಂದ ಬಹು ಚಂದವನ್ನು ತೋರುವ ಅಂದವನ್ನು ತೋರುವ ವಿಂದಗಳ ಪಾಡುವ ಅಂದವನ್ನು ತೋರುವ ವಿಂದಗಳ ಪಾಡುವ ಮಂದಮತಿಯಿಂದ ಬಹು ಚಂದವನ್ನು ತೋರುವ ಮಂದಮತಿಯಿಂದ ಬಹು ಚಂದವನ್ನು ತೋರುವ ಕಲುವಿನ ಚಂದದಳು ಮದ ಸುತಿ ಇಂದಿರೆಯ ಕಲುವಿನ ಚಂದಗಳು ಮಗಸುತಿ ಇಂದಿರಯ್ಯ ಕದಪಿತ ಇಂದಿರಯ್ಯ ಅಂದವನ್ನು ನಾಚಿಸುವ ಕದಪಿತ ಇಂದಿರಯ್ಯ ಅಂದವನ್ನು ನಾಚಿಸುವ ಆರೆ ಬವಕೆ ಮಣೆ ಇವಳಾರಿ ಬವಕೆ ಮಣೆ ಇವಳಾರಿ ಬವಕೆ ಮಣೆ. ಓಹೋ, ಏನು ಸೌಂದರ್ಯ, ಎಂತಹ ಚಲುವು! ಕನಕರತ್ನ ಆಭರಣ ಪೂಜಿತಳಾಗಿ ಅಲಂಕಾರವಿಲ್ಲದಿದ್ದರೂ ಚೆಲ್ಲಿದ ಮಲ್ಲಿಗೆಯು ಹರಳಂತೆ ನೆಟ್ಟು ಬಿಟ್ಟ ನೀಳ ಕೇಸರಾಸಿಯ ಸಬಗು
ವರ್ಣಿಸಲು ಅಸಾಧ್ಯ. ಏಕೆಯು ಮಾನವರ ಸತಿಯಾದ ದ್ರೌಪದಿಯು ಬಹುದಿನಗಳ ಮೇಲೆ ಭೇಟಿ ತಾನಗೆ ನನ್ನ ಕೈಗೆ ಸಿಕ್ಕಿದೆ. ಇಲ್ಲಿ ಪಾಂಡವರ ಸುಳಿವೆ ಇಲ್ಲವಲ್ಲ. ಇಲ್ಲಿ ಪಾಂಡವರ ಸುಳಿವೆ ಇಲ್ಲವಲ್ಲ. ಇರಲಿ ದೇವಿ. ದೇವಿ ಯಾರು? ಓಹ್, ಸಿಂಧು ರಾಜಣ್ಣಯ್ಯ. ಯಾವಾಗ ಬಂದಿರಿ? ಈ ಪೀಠವನ್ನು ಅಲಂಕರಿಸಿ. ರಾಜ್ಯದಲ್ಲಿ ದುಷ್ಯಂತನ ಕ್ಷೇಮದಿಂದಿರುವಳೆ. ಆದರೂ ನಿಮ್ಮ ಭಾವಮೈದುನರು ಬರುವ ವೇಳೆಯಾಯಿತು ಅಣ್ಣ. ಈ ಪೀಠವನ್ನು ಅಲಂಕರಿಸಿ. ನಾನು ನಿನ್ನ ಅಭಿಮಾನದ ಆದಿತ್ಯವನ್ನು ಬಯಸಿ ಬಂದವನಲ್ಲ. ಕಾವಿಗಳ ಪ್ರೇಮಿಸುವ ಮುಂಗುರುಳ ಕಪೋರ ಕಟಕ್ಸವು ನೀಕ್ಷಿಸಿ ದೇವರಿಸಿ ಬಂದ ಸೂರ. ಅಣ್ಣ, ಏನು ಮಾತನಾಡುತ್ತಿರುವಿರಿ? ನಿಮ್ಮ ಮಾತುಗಳು ನನಗೆ ಒಂದು ಅರ್ಥವಾಗುತ್ತಿಲ್ಲ. ಅರ್ಥವಾಗದು ರಾಣಿ, ಅರ್ಥವಾಗದು. ಈ ಸಿಂಧು ರಾಜನ ಸಾರ್ವಭೌಮಳಾಗಿ ನನ್ನ ಹೃದಯ ಸಿಂಹಾಸವನ್ನು ಏರಿ ಸೊಬಗಿನ ನುಡಿಗಳಿಂದ ಸರಸವಾಡುವುದಲ್ಲವೇ ಅರ್ಥವಾಗುವುದು. ಬಾ ದೇವಿ, ಬಾ. ಈ ರಸಿಕ ಅರಸನ ಬಾಹುಬಂಧನದಲ್ಲಿ ಸೂಚಿಸುತ್ತೇನೆ. ಕಾಮನ ಅರಗಿಣಿಯ ದೇವೆ ಕಾನಿಗೆ ಕೇಳಲೆ ಕಾಮನ ಅರಗಿಣಿಯ ಕಾನಿಗೆ ಕೇಳಲೆ ಕಾನಿ ಅರಗಿಣಿಯ ಕಾನಿಗೆ ಕೆಮ್ಮಳು ಕಾಮರ ಕಾಂಬಿದೆ ಕಾನಿಗೆ ಕೆಮ್ಮಳು ಕಾಮರ ಕಾಂಬಿ ಕಾನಿಗೆ ಕೇಳಲೆ ಕಾಮನ ಅರಗಿಣಿಯ ಹೇಳೆ ಬಿದ್ದಿದೆ. ಸಹೋದರ, ನಿಮ್ಮ ಸೇನಾ
ಅರ್ಜುನನೊಬ್ಬನಲ್ಲದೆ ಈ ಆಯುಧವನ್ನು ಯಾರು ಮುಟ್ಟಕೂಡದು. ತಿಳಿಯುತ್ತೆ? ನಡೀರಿ.